ನನ್ನ ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಅವರು, ಅವರ ಅರ್ಥ ಮಾಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಂಡು ಮಾಡಲಿ. ಯಾಕಂದ್ರೆ 2022 2024 ಮರಿಯೋಡ ಕಾರಣ ಅಂತಂದ್ರೆ ಎಷ್ಟು ಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ ಸ್ವಾಮಿ. ನಾವು ಅನೇಕ ಸತಿ ಯಾವುದಕ್ಕೆ ಬಂದು ಮಾಡ್ಕೊಡ್ತೀವಿ, ಯಾಕಂದ್ರೆ ಕಾನೂನು ಬಿಗಿಯಾಗಿದೆ. ಎಲ್ಲಿ ಚಿಕ್ಕ ಮಾಡಿ ನಿಮಗೂ ಹೇಳಿದೆ ಅಂದ್ರೆ ನಾನು ಆ ರೀತಿ ಇರ್ತಕ್ಕಂಥ ದಯಮಾಡಿ ಮುಂದೆ ಆದ್ರೂ ಕೂಡ ಆ ರೀತಿ ಒಂದು ವ್ಯವಸ್ಥೆ ಇರಲಿ. ನಾನು ಬಾಮಯ್ಯ ಅಲ್ಲ, ಯಾರು ಅಲ್ಲ, ನನಗೂ ಸಂಬಂಧ ಇಲ್ಲ. ಅವ್ರು ಕೊಟ್ಟಿದ್ರೆ ಆ ಬಡಿ ಅವ್ರ ತಗೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ನಾನು ಹೆಂಡತಿ ತಗೊಂಡಿದ್ದು ನಾನು ಹೇಳ್ತೇನೆ ಅಷ್ಟೇ, ಹೊತ್ತು ಬೇರೆ ಯಾರು ಗೊತ್ತಿಲ್ಲ. ನಾನು ಅದನ್ನ ನಾನು ಇದು ಎನ್ಕ್ವೈರಿ ಕಮಿಟಿ ಇದೆ, ಅದು ಮಾಡಲಿ ಅಂತ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೂ ಒಂದು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡಿದ್ದೆ. ಇದು ಇದು ನಾನು ಹೆಂಡತಿದು ನನಗೆ ಸಂಬಂಧ ಇದೆ ಹೇಳಿ. ತಪ್ಪು ತಪ್ಪು ಸ್ವಾಮಿ. ಈಗ ಒಂದು ಹೇಳ್ತೀನಿ, 2020 ಬಿಜೆಪಿ ಸರ್ಕಾರ ಆಯಿತು, ಆಗ 50-50 ದಯಮಾಡಿ 50-50 ಅಂತ ಬಂದ್ರೆ ಅವ್ರು ಅವ್ರ ಪೀರಿಯಡ್ ಬಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಏನಾದರೂ ಕೂಡ ಆರೋಪ ದೊಡ್ಡ ಪ್ರಮಾಣದಲ್ಲಿ ಏನಾದರೂ 50-50 ಆರೋಪ ಇದ್ರೆ ಅದು ಅತ್ಯಂತ ಪ್ರಸಕ್ತ ಅಜ್ಞಾನ ಇದ್ರೆ ಅದು ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರ ಅಧ್ಯಕ್ಷರ ಅವಧಿ ಹೊರತು ನಮ್ಮ ಸರ್ಕಾರದವರಲ್ಲ. ಅದನ್ನು ರಾಜಕೀಯ ಉದ್ದೇಶದ ಅತ್ಯಂತ ಪರಿಶುದ್ಧವಾಗಿ ಕಾನೂನು ಪ್ರಕಾರ ಸರಿಯಾಗಿರ್ತಕ್ಕಂಥ ಆ ಭಾರತಮ್ಮನವರು ಟಿಕೆಟ್ನ 14 ಸೈಟ್ ಕೊಟ್ಟರು ಸರಿ, ಕರೆಕ್ಟ್ ಆಗಿದೆ. ಅದನ್ನು ರಾಜಕಾರಣಕ್ಕೆ ಬಸ್ಕೊಂಡು ರೀತಿ ಮಾಡ್ತಕ್ಕಂಥದ್ದಿಲ್ಲ, ಅವತ್ತು ಯಾಕೆ ಮಾಡಲಿಲ್ಲ ಬಿಜೆಪಿ ಅವರು, ಅದಕ್ಕೆ ಅವತ್ತು ಆರೋಪ ಮಾಡಿಲ್ಲ. ಮತ್ತೆ ನಟೇಶ್ ಇರ್ಬೋದು, ಮತ್ತೆ ಇವನು ದಿನೇಶ್ ಇಬ್ಬರು ಕೂಡ ಬಿಜೆಪಿ ಸರ್ಕಾರದ ನೇಮಕ ಆದವರು, ಅವ್ರನ್ನ ಅವ್ರ ಬಗ್ಗೆ ಕ್ರಮ ತೆಗೆದಿದ್ದಾಗ ಯಾಕೆ ಮಾತಾಡಲಿಲ್ಲ? ಯಾಕೆ ಆರೋಪ ನನ್ನ ತಿಕ್ಕಾಟ ಅಲ್ವೇ ಇಲ್ಲ ಒಂದೇ ಕೇಳಿ. ನಾನು ಆಡಳಿತ ದೃಷ್ಟಿಯಿಂದ ಮೂಡ ಅಧ್ಯಕ್ಷನಾಗಿ ನೋಡಿ, ಇದು ಇಲ್ಲಿಗೆ ನಡ್ತಾ ಇದ್ರಿ, ಏನೇ ಮಾಡಿದ್ರು ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಇಟ್ಟು ಅದು ಮಂಡಿಸಿ ಚರ್ಚೆ ಆದ್ಮೇಲೆ ತೀರ್ಮಾನ ಆಗಬೇಕು. ಅನ್ನ ತೀರ್ಮಾನಕ್ಕೆ ನನ್ನ ಒಂದು ಕರ್ತವ್ಯವನ್ನು ಅವ್ರಿಗೆ ಹೇಳಿದ್ದೀನಿ, ಅವ್ರು ನಡೆಸದೇ ಇದ್ರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅವ್ರೆ ನೋಡ್ರಿ, ಸತ್ಯಕ್ಕೆ ದೂರವಾದದ್ದು. ನನಗೇನು, ನಾನು ಇವತ್ತು ರಾಜಕಾರಣಿ ಸ್ವಾಮಿ, 40 ನಾನು ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ತಾಲೂಕು ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಉಪಾಧ್ಯ ಅಧ್ಯಕ್ಷ, ಈ ಸತತವಾಗಿ 30 ವರ್ಷಗಳ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ನನಗೆ ಕಾನೂನು ಅರಿವಿದೆ. ನಮಗೆ ಸಿದ್ದರಾಮಯ್ಯ ಲೀಡರ್ ಅಂದ್ಮೇಲೆ ನೀವು ಯಾತಕ್ಕೆ ಕೇಳ್ತಾ ಇದ್ರಿ ಗೊತ್ತು, ಯಾರೋ ಹೇಳಿದ್ರಂತ. ಇದು ಸತ್ಯಕ್ಕೆ ದೂರ, ಸತ್ಯಕ್ಕೆ ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು. ಎಲ್ಲ ಮಾಡಾಯ್ತು ಕೇಳಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕೊಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಡಾಕ್ಯುಮೆಂಟ್ ನಾಯಕರು ಕೊಟ್ಟಿದ್ದಾರೆ. ಇವತ್ತು ರಿಲೀಸ್ ಮಾಡಕ್ಕೆ ಮಾಡ್ತೀನಿ ಸ್ವಾಮಿ, ಮಾಡೇ ಮಾಡ್ತೀನಿ, ಇಷ್ಟು ಆದ್ಮೇಲೆ ಮಾಡ್ತೀನಿ. ಅದರಿಂದ ದಯಮಾಡಿ ನಾನು ನನ್ನ ನೋವನ್ನ ನಮಗೇನು ಇವತ್ತು ಹೇಳ್ತೀನಿ, ನಾಲ್ಗೂ ಹೇಳ್ತೀನಿ, ನನ್ನ ಕೂಡ ಅಧ್ಯಕ್ಷದಾಗ ಹೇಳ್ತೀನಿ. ಅವರೆಲ್ಲರೂ ಕೂಡ ಯಾರು ಕಾನೂನು ಪ್ರಕಾರ ಮಾಡ್ತಾರೆ, ಯಾಕಂದ್ರೆ ದಿನೇಶ್ ಮಾಡಿದ್ದಾರೆ, ಇನ್ನೊಬ್ರು ಮಾಡಿದ್ದಾರೆ ಅಂತ ಆರೋಪ ಇದೆ. ಅದನ್ನ ಎನ್ಕ್ವೈರಿ ನಡೀತಾ ಇದೆ. ಅಲ್ಲ, ನಾನು ಲೆಟರ್ ಕೊಟ್ಟೆ ಮಾಡಬೇಡಿ ಅಂತ, ಲೆಟರ್ ಕೊಟ್ಟು ಮಾಡಿದ್ರದು ಅವರ ಒಂದು ಕಾನೂನು ಪ್ರಕಾರ ಮಾಡಿದ್ರು ಬಿಟ್ಟಿದ್ರು ಬೇರೆ ಪ್ರಶ್ನೆ. ಆದರೆ ಇದು ನಮ್ಗೆ ಹೇಳಿ, ನನ್ನ ಪ್ರತಿಯೊಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಹೇಳಿದ್ದೀನಿ. ಮತ್ತೆ ಮೂಡ ಯಾಕೆಂದ್ರೆ ಪ್ರಧಿಕಾರ ಸಭೆಗೆ ಅವ್ರು ಮಾಡೋಣ ಅಂತ ಹೇಳಿದ್ರು ಕೂಡ ಪ್ರಧಿಕಾರ ಸಭೆಗೆ ಅವರು ಮನ್ನಣೆ ಕೊಟ್ಟಿದೆ. ತಪ್ಪನ್ನ ಮಾಡಿದ್ದಾರೆ ಅಂತ, ತಪ್ಪನ್ನ ಅಲ್ಲಿ ಕೋರ್ಟ್ ನಮ್ಮ ಕೋರ್ಟ್ ಆದೇಶ ಮಾಡಿದ್ರೆ ಗೊತ್ತಿಲ್ಲ, ಅವೆಲ್ಲ ಮಾಡಿರ್ತಕ್ಕಂಥದ್ದು ಅವ್ರು ಮಾಡಿದ್ರಲ್ಲಿ ಅದಕ್ಕೆ ಸಭೆಗೆ ತರಬೇಕಾಯ್ತು. ಮತ್ತೆ ಡಿ ಸಿ ಲೆಟರ್ ಬರೆದ್ರು ಕೂಡ, ಸರ್ಕಾರ ಲೆಟರ್ ಬರೆದ್ರು ಕೂಡ ಉಲ್ಲಂಘನೆ ಮಾಡಿದ್ರೆ ಉಲ್ಲಂಘನೆ ಆಗುತ್ತೆ, ತೊಂದರೆ ಇಲ್ಲ. ಅದಕ್ಕೆ ಅದಕ್ಕೆ ಕಂಪ್ಲೇಂಟ್ ಎಲ್ಲ ಕೂಡ ಚರ್ಚೆ ಮಾಡಿ ಈಗಿನ ಅಧಿಕಾರಿಗಳ ಜೊತೆ ಕಮಿಷನ್ ಮಾಡಿ ಡಿ ಸಿ ಅವ್ರನ್ನು ಕೂಡ ಮಾತಾಡಿದೆ. ಡಿ ಸಿ ಅವರು ಇದು ದಸರಾ ಆದ್ಮೇಲೆ ನಾನು ಜೊತೆ ಮಾತಾಡೋಣಂದ್ರೆ ಅದು ಅದು ಒಪ್ಕೊಳ್ತೀನಿ. ಸಾರ್ವಜನಿಕವಾಗಿ ಇನ್ಕನ್ವೀನಿಯಂಟ್ ಇದೆ, ಅದು ಒಪ್ಕೊಳ್ತೀನಿ ಸರ್. ಅದಕ್ಕೆ ಈ ದಸರಾ ಮುಗಿದ ತಕ್ಷಣ ಪ್ರಾಧಿಕಾರ ಸಭೆ ಕರೆದು ಅದ್ರ ಬಗ್ಗೆ ಕ್ರಮ ವಹಿಸ್ತೇನೆ. ನಮಸ್ಕಾರ, ನಮಸ್ಕಾರ, ಅದು ನೋಡ್ತೀನಿ ಲೇಔಟ್ ಇದು ಕೇಸ್ ಇರ್ಬೇಕು.
ಲೇಔಟ್ ಬಗ್ಗೆ ಯಾಕೆಂದ್ರೆ ಅಭಿವೃದ್ಧಿ ಕುಟ್ಟಿದಾಗಿದೆ, ಲೇಔಟ್ಗಳನ್ನ ಅಪ್ರೂವ್ ಮಾಡ್ಕೊಡ್ತಕ್ಕಂಥ ಎಷ್ಟಿದೆ ನೋಡ್ಬಿಟ್ಟು ನಾನು ಅಪ್ರೂವ್ ಮಾಡ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.